ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಐವತ್ತೆರಡು ಸಂಖ್ಯೆ ತೊಂಬತ್ತೇಳು ನೀನು ಜಲರಾಶಿಯನ್ನು ದಾಟಿ ಹೋಗುವಾಗ ನಾನು ನಿನ್ನೊಂದಿಗಿರುವೆನು ನದಿಗಳನ್ನು ನೀನು ದಾಟುವಾಗ ಅವು ನಿನ್ನನ್ನು ಮುಳುಗಿಸುವುದಿಲ್ಲ ಬೆಂಕಿಯಲ್ಲಿ ನೀನು ನಡೆಯುವಾಗ ಸುಡಲ್ಪಡುವುದಿಲ್ಲ ಇಲ್ಲವೇ ಜ್ವಾಲೆಯು ನಿನ್ನನ್ನು ದಹಿಸದು ಏಷಾಯ ನಲವತ್ತ್ ಮೂರನೇ ಅಧ್ಯಾಯ ಎರಡನೇ ವಚನ ಇಸ್ರೇಲರು ಯೋರ್ದಾನ್ ನದಿಯನ್ನು ದಾಟುವಾಗ ಯಹೋನ ದೈವಿಕ ಪ್ರಸನ್ನತೆಯ ಚಿಹ್ನೆಯಾಗಿದ್ದ ಮಂಜೂಷಾ ಪೆಟ್ಟಿಗೆಯು ಭಯಂಕರವಾದ ಹೊಳೆಯ ಮದ್ಯದಲ್ಲಿ ನಿಂತಿದ್ದರಿಂದ ಭಯಪಡಬೇಕಾದ ಯಾವ ಅವಶ್ಯಕತೆಯೂ ಇರಲಿಲ್ಲ ಹಾಗೆಯೇ ಕ್ರೈಸ್ತನು ದೈವಿಕ ಪ್ರಸನ್ನತೆ ಮತ್ತು ಅಂಗೀಕಾರ ಇರುವ ತನಕ ಆತನು ಯಾವುದಕ್ಕೂ ಭಯಪಡಬೇಕಾದ ಅವಶ್ಯಕತೆ ಇಲ್ಲ ಜಲರಾಶಿಗಳ ಮತ್ತು ಸಮುದ್ರದ ಕಷ್ಟಗಳಲ್ಲಿ ಆತನು ದಾಟಬಹುದು ಮತ್ತು ಉರಿಯುವ ಜ್ವಾಲೆಗಳ ವೇದನೆಗಳ ನಡುವೆಯೂ ಹಾದು ಹೋಗಬಹುದು ಆದರೆ ಕರ್ತನು ಅವನೊಂದಿಗಿರುವುದರಿಂದ ಯಾವುದು ಅವನಿಗೆ ಹಾನಿ ಮಾಡದು ಅಂತಹ ಸನ್ನಿವೇಶಗಳಲ್ಲಿ ಕರ್ತನ ಪ್ರಸನ್ನತೆ ನಿರೀಕ್ಷೆ ಮತ್ತು ಪ್ರೀತಿಯ ಗ್ರಹಿಕೆ ಉಂಟಾಗುವುದು ಮತ್ತು ನಂಬಿಕೆ ಹಾಗೂ ನಿರೀಕ್ಷೆಗಳಿಗೆ ಬಲವನ್ನು ಒದಗಿಸುವುದು ಇದನ್ನು ಅನ್ಯಥ ಹೊಂದಿಕೊಳ್ಳಲು ಸಾಧ್ಯವಿಲ್ಲ ಹೀಗೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ